ಆಮೇಲೆ ಕೇಂದ್ರ ಪುರಸ್ಕೃತ ಯೋಜನೆಗಳಿದ್ದಾವೆ ಕೇಂದ್ರದ ಪುರಸ್ಕೃತ ಯೋಜನೆಗಳು ಆ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ನಾನು ಇದ್ದಾಗ ಹಿಂದೆ ಫೈನಾನ್ಸ್ ಮಿನಿಸ್ಟರ್ ಇರುವಾಗ ಮನಮೋಹನ್ ಸಿಂಗ್ ಅವರು ಇರುವಾಗ 20% ಸ್ಟೇಟ್ದು 80% ಕೇಂದ್ರದ್ದು ಬಿಕಾಸ್ ಇಟ್ ಇಸ್ ಎ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಹೆಸರು ಅವ್ರಿಗೆ ನಮಗಿಲ್ಲ ಬಿಕಾಸ್ ಇಟ್ ಇಸ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೇಂದ್ರ ಪುರಸ್ಕೃತ ಯೋಜನೆ ಕೇಂದ್ರ ಪುರಸ್ಕೃತ ಯೋಜನೆ ಆಮೇಲೆ ಕರೆಕ್ಟ್ ಕನ್ನಡದಲ್ಲಿ ಕರೆಕ್ಟ್ ಅಲ್ಲ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಈಗೇನಾಗಿದೆ ಉಲ್ಟಾ ಆಗ್ಬಿಟ್ಟದೆ ರಾಜ್ಯದ 80% ಕೇಂದ್ರದ 20% 20-25% ಮ್ಯಾಕ್ಸಿಮಮ್ ಆದರೂ ಕೇಂದ್ರ ಪುರಸ್ಕೃತ ಯೋಜನೆ ಹೆಸರು ಅವ್ರಿಗೆ ರಾಜ್ಯಕ್ಕಿಲ್ಲ ಜಲಜೀವನ್ ಮಿಷನ್ ಆಯುಷ್ಮಾನ್ ಭಾರತ್ ಅವ್ರದೇ ಫೋಟೋ ಅವ್ರದೇ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಇದು ಬಟ್ ನಾವು ಜಾಸ್ತಿ ಕೊಡೋದು ನಿಜ ಹೇಳಬೇಕು ಅಂತಂದ್ರೆ 2012-13 ಈ ಸಬ್ಸಿಡಿ ಶೇಕಡಾವಾರು ಸಬ್ಸಿಡಿ ಎಷ್ಟಿತ್ತು ಅಂತಂದ್ರೆ 2.6 ಈಗ ಎಷ್ಟಿದೆ ಅಂತಂದ್ರೆ 1.6 ಇಂದ 12-13 ಇದ್ದದ್ದು ಈಗ 1.2 ಫ್ರಮ್ 2.6 ಟು 1.2 ಎಷ್ಟು ಕಡಿಮೆ ಆಯಿತು 1.4 ಕಡಿಮೆ ಆಗಿದೆ 1.4 ಅಂತಂದ್ರೆ ಇಟ್ಸ್ ಎ ಬಿಗ್ ಮನಿ ಯಾಕಂತಂದ್ರೆ ಎಲ್ಲವೂ ಕೂಡ ಸೆಸ್ಸು ಮತ್ತು ಸರ್ಚಾರ್ಜ್ಗೆ ಕನ್ವರ್ಟ್ ಮಾಡಿಬಿಟ್ರು ಭಾಳಷ್ಟು ಅದಕ್ಕೆ ನಾನು ಹೇಳಿದೆ ಒಂದು ವರ್ಷಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋದ ವರ್ಷ ಬಂದಿರೋದು ಕಳೆದ ಸಾಲಿನಲ್ಲಿ 520,000 ಕೋಟಿ ಇದು ರಾಜ್ಯ ಸರ್ಕಾರಗಳಿಗೆ 1 ರೂಪಾಯಿನೂ ಬರಲ್ಲ ಇದರಲ್ಲಿ ಅದಕ್ಕೆ ರಾಜ್ಯ ಸರ್ಕಾರದಿಂದ ಎಷ್ಟು ಗೊತ್ತ ತೆರಿಗೆ ವಸೂಲಾಗೋದು ಎಲ್ಲ ಸೇರಿ ಕಾರ್ಪೊರೇಟ್ ಟ್ಯಾಕ್ಸು ಇನ್ಕಮ್ ಟ್ಯಾಕ್ಸು ಸೆಸ್ಸು ಕಸ್ಟಮ್ಸು ಎಲ್ಲ ಸೇರಿ ಎಷ್ಟು ಗೊತ್ತ ಮನೆ ಅಧ್ಯಕ್ಷರು 4 ಲಕ್ಷಕ್ಕೂ ಹೆಚ್ಚು ಕೋಟಿ 4 ಲಕ್ಷಕ್ಕೂ ಹೆಚ್ಚು ಕೋಟಿ ಆದರೆ ನಮಗೆ ಈ ವರ್ಷ ಬರ್ತಾ ಇರೋದು ಎಷ್ಟಪ್ಪ ಅಂತಂದ್ರೆ 37,000 ಕೋಟಿ 37,000 ಚಿಲ್ಲರೆ ಅದು ಬರ್ಕೊಳ್ಳಿ ಎಷ್ಟು ಕೊಟ್ರಿ ಇದು ಎಷ್ಟಿದೆ ಅಂತ 37,000 37,000 ಚಿಲ್ಲರೆ 13,000 ಕೋಟಿ ನಮಗೆ ತೆರಿಗೆ ಪಾಲು ಬರೋದು ಮತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗೆ 13,000 ಕೋಟಿ 13,000 ತಗೊಳ್ಬೇಕು 13,005 ಕೋಟಿ ಎರಡೂ ಸೇರಿದ್ರೆ 50,257 ಕೋಟಿ ಔಟ್ ಆಫ್ 4 ಲ್ಯಾಕ್ ಕ್ರೋರ್ಸ್ ಕಲೆಕ್ಟೆಡ್ ಫ್ರಮ್ ಕರ್ನಾಟಕ ಐ ವೆಂಟ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾ ನಮಗೆ ಬರ್ತಾ ಇರೋದು 50,257 ರೂಪಾಯಿ 257 ರೂಪಾಯಿ 257 ಕೋಟಿ ಇಷ್ಟೇ ಆದ್ರೂ ನರೇಂದ್ರ ಮೋದಿ ಹೊಗಳ್ತಾ ಇರೋದು ನಾವು ಬಹಳ ಕೊಟ್ಬಿಟ್ಟಿದ್ದೀವಿ ಕರ್ನಾಟಕಕ್ಕೆ ಏನ್ ನಮ್ಮ ಅಮಿತ್ ಶಾ ಅವರು
ಎಳೆದು 14ನೇ ಫೈನಾನ್ಸ್ ಕಮಿಷನ್ ಇರುವಾಗ ಕೇಂದ್ರಕ್ಕೆ ರಾಜ್ಯ ಕೇಂದ್ರದಿಂದ ರಾಜ್ಯಕ್ಕೆ ಬಹಳಷ್ಟು ಕೊಟ್ಬಿಟ್ಟಿದ್ದೀವಿ. 15 ಫೈನಾನ್ಸ್ ಕಮಿಷನ್ ಅದು ಬಂದ್ಮೇಲೆ ಯಾಕೆ ಮಾತಾಡ್ತಾ ಇಲ್ಲ ಅವರು? ನನಗೆ ಮೊದಲು ಏನು ಮಾತಾಡದೆ ಮಾತಾಡದೆ ಇವತ್ತು 2013-14 ಇದ್ದಂತ ತೆರಿಗೆ ಇತ್ತಲ್ಲ ಕೇಂದ್ರ ಸರ್ಕಾರಕ್ಕೆ ಗೊತ್ತಿತ್ತಲ್ಲ ತೆರಿಗೆ, ಆದ್ರೆ ಡಬಲ್ ಆಗಿದೆ. ಈಗ ಈ ವರ್ಷ ತೆರಿಗೆ ಡಬಲ್ ಆಗಿದೆ. ಅದು ನಮಗೆ 50,000 ಬರ್ತದೆ, ಡಬಲ್ ಆದ್ಮೇಲೆ 1,00,000 ಬರಬೇಕಲ್ಲ ನಮಗೆ. ಅವ್ರಿಗೆ ತೆರಿಗೆ ಬರೋದು ಡಬಲ್ ಆದ್ಮೇಲೆ ನಮಗೂ ಡಬಲ್ ಆಗ್ಬೇಕಲ್ಲ ಬರೋದು, ಕರ್ನಾಟಕಕ್ಕೆ ಬರೋದು ಡಬಲ್ ಆಗ್ಬೇಕಲ್ಲ. ಬಟ್ ವಿ ಆರ್ ಗೆಟಿಂಗ್ ಓನ್ಲಿ 50,257 ಕ್ರೋರ್ಸ್. ಪ್ಲಸ್ ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅವತ್ತು ತೆರಿಗೆ ಏನ್ ಬರ್ತಿತ್ತು ಹಿಂದೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ, ಅದ್ರ ಡಬಲ್ ಆಗಿದೆ. ಈಗ ನಾನಿದ್ದಾಗಲೂ 35,000 ಬರ್ತಿತ್ತು ತೆರಿಗೆ ಪಾಲು, ಇನ್ನು ಜಾಸ್ತಿ ಬರ್ತಿತ್ತು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗೆ. ಈಗ ಅದಕ್ಕಿಂತ ಕಡಿಮೆ ಆಗ್ಬಿಟ್ಟದೆ, ಪ್ರತಿ ವರ್ಷ ಕಡಿಮೆ ಆಗ್ತಾ ಬರ್ತದೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಇಲ್ಲ ಇದೆ, ನಾನು ಓದ್ತೀನಿ ಈಗ ಅದನ್ನ. ಏ ಇದೆಲ್ಲ ಯಾ